ಮೊದಲ ಪ್ರಶ್ನೆ ದೆಹಲಿಯ ವಿಕ್ರಮ್ ಅವರಿಂದ ಅವರ ಪ್ರಶ್ನೆ ಇದು ಕಾವೇರಿ ಕೂಗು ಅಭಿಯಾನದ ಬಗ್ಗೆ ಇದು ಸರ್ಕಾರದ ಕೆಲಸ ಅಲ್ವಾ ನಾನು ಈಗಾಗಲೇ ಟ್ಯಾಕ್ಸ್ ಕಟ್ಟಿರ್ಬೇಕಾದ್ರೆ ನಲವತ್ತೆರಡು ರೂಪಾಯಿ ಯಾಕೆ ಕೊಡ್ಬೇಕು ಅಲ್ಲದೆ ನಾನು ಚೆನ್ನೈಗೆ ಹತ್ರದಲ್ಲೂ ಇಲ್ಲ ನೋಡಿ ಒಮ್ಮೆ ಹೀಗಾಯ್ತು ಶಂಕರನ್ ಪಿಳ್ಳೈ ಚೆನ್ನೈನ ಒಂದು ಹೋಟೆಲ್ಗೆ ಚೆಕ್ ಇನ್ ಮಾಡಿದ್ರು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ರಿಸೆಪ್ಷನ್ಗೆ ಕರೆ ಮಾಡಿ ಕೂಗಾಡಿದ್ರು ನಾನು ಈ ಕೋಣೆಯಲ್ಲಿ ಸಿಕ್ಕಿಬಿದ್ದಿದ್ದೀನಿ ಸಹಾಯ ಮಾಡಿ ಏನಿದೆಲ್ಲ ರಿಸೆಪ್ಷನಿಸ್ಟ್ ಕೇಳಿದ್ಲು ಏನು ಹೇಳ್ತಿದ್ದೀರಾ ಅದು ನಿಮ್ ಕೋಣೆ ತಾನೆ ಹೌದು ಸಿಕ್ಕಿಬಿದ್ದೀನಿ ಅಂದ್ರೆ ಏನರ್ಥ ನನಗೆ ಮೂರು ಬಾಗಿಲು ಕಾಣ್ತಿದೆ ಒಂದನ್ನ ತೆಗೆದ್ರೆ ಬಾತ್ರೂಮ್ ಇನ್ನೊಂದನ್ನ ತೆಗೆದ್ರೆ ಕ್ಲೋಸಟ್ ಮೂರನೇದ್ರ ಮೇಲೆ ಡೂ ನಾಟ್ ಡಿಸ್ಟರ್ಬ್ ಅಂತಿದೆ ನಾನು ಸಿಕ್ಕಿಬಿದ್ದೀನಿ ಈಗ ನನಗೆ ಕೇಳಿಸಿದ ಚಪ್ಪಾಳೆ ಅದೇ ಸಿಕ್ಕಿಬಿದ್ದಿರೋದು ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರೀನ್ಸ್ ಅಂದರೆ ಇದು ನಮ್ಮ ದೇಶ ನಾನು ವೋಟ್ ಹಾಕಿದ್ದೀನಿ ವಿಕ್ರಮ್ ವೋಟ್ ಹಾಕಿದಾರೋ ಗೊತ್ತಿಲ್ಲ ಬಹುಶಾವತ್ತು ಪಿಕ್ನಿಕ್ ಹೋಗಿದ್ರೇನು ಅಥವಾ ವೋಟ್ ಮಾಡಿರಬಹುದು ನಾನು ವೋಟ್ ಹಾಕಿದ್ದೀನಿ ನೀವು ಕೆಲಸ ಮಾಡಿ ಅವರು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ರೆ ಖಂಡಿತವಾಗಲೂ ಇನ್ನೂ ಟ್ಯಾಕ್ಸ್ ಕಟ್ಟಿರಲ್ಲ ಆದರೂ ಕಟ್ತೀನಿ ಅಂತ ಹೇಳ್ಕೊತಿದ್ದಾರೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಈ ದೇಶದಲ್ಲಿ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಜನ ಮಾತ್ರ ಟ್ಯಾಕ್ಸ್ ಕಟ್ತಾರೆ ಇನ್ಕಮ್ ಟ್ಯಾಕ್ಸ್ ನಿಮಗೆ ಇದು ಕೇವಲ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರೆ ಉಳಿದ ತೊಂಬತ್ತಾರು ಪರ್ಸೆಂಟ್ನ ಭಾರ ಯಾರು ಹೊರತಾರೆ ಯಾಕಂದ್ರೆ ತೊಂಬತ್ತಾರು ಪರ್ಸೆಂಟ್ ಜನರು ಒಂದು ತೆರಿಗೆ ಮಿತಿಯ ಕೆಳಗಿದ್ದಾರೆ ಅಥವಾ ಅವರು ತೆರಿಗೆ ಕಳ್ಳರು ಇವೆರಡ್ರಲ್ಲೊಂದು ನೀವು ತೆರಿಗೆ ಕಳ್ಳರನ್ನು ಪರಿಗಣಿಸಿದ್ರು ಇನ್ನೊಂದು ಮೂರ್ನಾಲ್ಕು ಪರ್ಸೆಂಟ್ ಅಷ್ಟ ಆಗ್ಬಹುದು ಉಳಿದ ತೊಂಬತ್ತು ಪರ್ಸೆಂಟ್ ತೆರಿಗೆ ಮಿತಿಯ ಕೆಳಗಿರೋರೆ ದೇಶ ಇಂಥ ಸ್ಥಿತಿಯಲ್ಲಿ ಇರುವಾಗ ತೊಂಬತ್ತಾರು ಪರ್ಸೆಂಟ್ ಜನರು ತೆರಿಗೆ ಮಿತಿಯ ಕೆಳಗಿದ್ದಾಗ ಸರ್ಕಾರಕ್ಕೆ ಎಲ್ಲ ಮಾಡೋದಿಕ್ಕಾಗತ್ತೆ ಅಂದ್ಕೋತೀರಾ ಅವ್ರು ಎಷ್ಟು ತೆರಿಗೆ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ್ಕೊಂಡಿದ್ದೀರಾ ನಿಮಗೆ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿರ್ಬಹುದು ಆದರೆ ನೂರ ನಲವತ್ತು ಕೋಟಿ ಜನರಿರೋ ದೇಶದಿಂದ ಅವರಿಗೆ ಸಿಗ್ತಿರೋ ತೆರಿಗೆ ಪ್ರಮಾಣ ಎಷ್ಟಿದೆ ಅದರಿಂದ ಅವ್ರು ಎಲ್ಲಾನೂ ಮಾಡಬೇಕು ನಿಮಗೆ ನಾನು ಸರ್ಕಾರದ ಪರವಾಗಿ ಮಾತಾಡ್ತಿಲ್ಲ ನನಗೆ ಸರ್ಕಾರ ರೈತರಿಗೆ ಸಬ್ಸಿಡಿ ಕೊಡಬೇಕಿತ್ತು ಅದನ್ನ ಅವರು ಮಾಡಿದ್ದಾರೆ ರಾಷ್ಟ್ರಕ್ಕೆ ನಿಮಗೆ ಯಾವುದೇ ಜವಾಬ್ದಾರಿ ಇಲ್ಲ ಬೆರಳೆಣಿಕೆಯಷ್ಟು ಚುನಾಯಿತ ಪ್ರತಿನಿಧಿಗಳು ಎಲ್ಲ ಮಾಡ್ತಾರೆ ಅಂದ್ಕೋತೀರಾ ಇಲ್ಲ ಇದು ಈ ಬರ್ತಿರೋದು ಯಾಕಂದರೆ ಅವರೆಲ್ಲ ಭ್ರಷ್ಟರು ಅಂತ ನಿಮಗೆ ಅನಿಸುತ್ತೆ ಹೌದು ಅವರು ಭ್ರಷ್ಟರೇ ಯಾಕಂದ್ರೆ ಅವರು ನಿಮ್ಮ ಪ್ರತಿನಿಧಿಗಳು ತಾನೆ ಮೂರು ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ನಾನು ಹೇಳ್ತಿರಬೇಕಾದ್ರೆ ನೀವು ಬೇರೆ ಯಾರಾದರೂ ಮಾಡ್ಲಿ ಅಂತಂದ್ರೆ ನೀವು ಭ್ರಷ್ಟ್ರೆ ಮನುಷ್ಯತ್ವವನ್ನೇ ಕಳ್ಕೊಂಡಿದ್ರೆ ನೀವು ಭ್ರಷ್ಟ್ರೆ ಭ್ರಷ್ಟಾಚಾರ ಅಂದರೆ ಬರೀ ಲಂಚ ತಗೊಳ್ಳೋದಲ್ಲ ನಿಮ್ಮ ಮನುಷ್ಯತ್ವ ಕಳ್ಕೊಂಡಿದ್ರೆ ನೀವು ಭ್ರಷ್ಟ್ರೆ ದೇಶದಲ್ಲಿ ಈಗಿರೋ ಅತಿದೊಡ್ಡ ಸಮಸ್ಯೆ ಸತ್ಯನಿಷ್ಠೆಯ ಕೊರತೆ ಕೇವಲ ರಾಜಕಾರಣಿಗಳಲ್ಲಿ ಆಡಳಿತ ವರ್ಗದಲ್ಲಿ ಮಾತ್ರ ಅಲ್ಲ ಸಾಮಾನ್ಯ ಪ್ರಜೆಗಳು ಭ್ರಷ್ಟರಾಗಿದ್ದಾರೆ ಪ್ರಜೆಗಳು ಭ್ರಷ್ಟರಾಗಿಲ್ದೇ ಇದ್ದರೆ ರಾಜಕಾರಣಿಗಳು ಭ್ರಷ್ಟರಾಗೋದು ತುಂಬ ಕಷ್ಟ ಯಾಕಂದರೆ ಮೊನ್ನೆ ತನಕ ಅವರು ನಿಮ್ಮಲ್ಲೊಬ್ಬರಾಗಿದ್ದವರು ಈಗಷ್ಟೇ ಚುನಾಯಿತರಾದರು ಅವರು ಗೆದ್ದ ತಕ್ಷಣ ಅವರ ಇಡೀ ಸಮುದಾಯ ಅಣ್ಣ ನೀವು ಮಂತ್ರಿ ಆದರೆ ನನಗೇನು ಕೊಡ್ತೀರಾ ಅಂತ ಕೇಳುತ್ತೆ ಕೇಳ್ತಿದ್ದಾರೋ ಇಲ್ವೋ ಹಲೋ ಇವ್ರೇನೂ ಕೊಡದೆ ಇದ್ದರೆ ಅಣ್ಣ ನಿಮ್ಮನ್ನು ಬೆಂಬಲಿಸಿದ್ವಿ ನೀವು ನಮ್ಮ ಕುಟುಂಬವನ್ನು ಯಾಕೆ ಬೆಂಬಲಿಸ್ತಿಲ್ಲ ಅಂತ ಕೇಳ್ತಿದ್ದಾರೋ ಇಲ್ವೋ ಅಂದಮೇಲೆ ಭ್ರಷ್ಟಾಚಾರ ಒಂದು ಕಡೆ ಇಲ್ಲ ಅದು ರಾಷ್ಟ್ರದಾದ್ಯಂತ ಇದೆ ಒಂದು ವಿಷಯ ಹೇಳ್ತೀನಿ ಕೇಳಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ತ್ರಿಚಿಯಲ್ಲಿ ಹೈಸ್ಕೂಲ್ನಲ್ಲಿ ಹದಿನಾಲ್ಕು ವರ್ಷದ ಹುಡುಗರ ಜೊತೆ ಮಾತಾಡ್ತಿದ್ದೆ ಸುಮ್ಮನೆ ಅವರನ್ನು ಕೇಳ್ತಿದ್ದೆ ವಿದ್ಯಾಭ್ಯಾಸ ಮುಗಿದ ನಂತರ ಏನು ಮಾಡಬೇಕು ಅಂತಿದ್ದೀರಾ ಒಬ್ಬ ನಾನು ಆರ್ ಒ ಆಗಬೇಕು ಅಂತಿದ್ದೀನಿ ಅಂತ ಅಂದ ಹದಿನಾಲ್ಕು ವರ್ಷದ ಹುಡುಗ ಅದಕ್ಕೆ ನಾನು ಯಾಕೆ ರೋಡ್ ಟ್ರಾಫಿಕ್ ಸಿಸ್ಟಮ್ನಲ್ಲಿ ಆಸಕ್ತಿ ಇದೆಯಾ ಅದರಲ್ಲೇನೋ ಮಾಡಬೇಕು ಅಂತಿದೀಯಾ ಅಂತ ಕೇಳಿದೆ ಅವನಂದ ನನಗೆ ತುಂಬ ಲಂಚ ಸಿಗತ್ತೆ ನಮ್ಮ ದೇಶ ದುರಂತ ಇದು ಅಂದ್ಕೊಂಡೆ ಹದಿನಾಲ್ಕು ವರ್ಷದ ಹುಡುಗ ಒಂದು ರೀತಿಯಲ್ಲಿ ಇನ್ನೂ ಮಗು ಎಷ್ಟು ಹೆಚ್ಚು ಲಂಚ ತಗೋಬಹುದು ಅನ್ನೋದೊಂದೇ ಅವನ ಯೋಚನೆ ಹದಿನಾಲ್ಕು ವರ್ಷದವನು ಅದರಿಂದ ಭ್ರಷ್ಟಾಚಾರ ಒಂದೇ ಕಡೆ ಇರೋದು ಅಂದ್ಕೋಬೇಡಿ ಭ್ರಷ್ಟಾಚಾರ ಎಲ್ಲ ಕಡೆ ಇದೆ ನಾವು ನಮ್ಮ ಸಂಸ್ಕೃತಿ ಹಾಕಿಸಿದ್ದೀವಿ ಯುವಜನರು ಇದನ್ನು ಬದಲಾಯಿಸಬೇಕು ಈ ರಾಷ್ಟ್ರವನ್ನ ನೀವು ಎಲ್ಲಕ್ಕಿಂತ ಹೆಚ್ಚಾಗಿ ಕಾನೂನು ಪಾಲಿಸೋ ರಾಷ್ಟ್ರವನ್ನಾಗಿ ಮಾಡೋದು ಬಹಳ ಮುಖ್ಯ ಕಾನೂನು ಪಾಲಿಸಬೇಕು ಅನುಕೂಲನೋ ಅನಾನುಕೂಲನೋ ಪಾಲಿಸಲೇಬೇಕು ಇದು ಮುಖ್ಯ ಈ ಸಂಸ್ಕೃತಿನ ಬೆಳೆಸಬೇಕು ನಾನು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಗೆ ನೀವು ಮನುಷ್ಯರಾಗಿದ್ರೆ ಇದನ್ನ ಮಾಡಬೇಕು ಇನ್ನೇನೋ ಆಗಿದ್ರೆ ಅದನ್ನ ನಿಮಗೆ ಬಿಡ್ತೀನಿ ಯಾಕಂದ್ರೆ ಈಗಿರೋ ಬಿಕ್ಕಟ್ಟು ಸರ್ಕಾರಗಳಿಗೆ ನಿಭಾಯಿಸಕ್ಕಾಗುವಂಥದ್ದಲ್ಲ ಇದು ಅದನ್ನ ಎಷ್ಟೋ ಮೀರಿದೆ ಎಷ್ಟೋ ಮೀರಿದೆ ಆದರೆ ಸರ್ಕಾರಗಳು ನಿಮಗಿದು ಅರ್ಥ ಆಗಬೇಕು ಇದು ಮಾಡೋದು ಸುಲಭ ಅಲ್ಲ ನಾವು ಎರಡೂ ಸರ್ಕಾರಗಳ ಮೇಲೆ ಬಿಡದೆ ಒತ್ತಡ ಹಾಕ್ತಿದ್ವಿ ಮತ್ತು ಅದೃಷ್ಟವಶಾತ್ ನಿನ್ನೆ ಕಾವೇರಿ ಕೂಗಿಗೆ ಒಂದು ಅದ್ಭುತವಾದಂಥ ದಿನವಾಗಿತ್ತು ಎರಡೂ ಸರ್ಕಾರಗಳು ಅಗತ್ಯವಿರೋ ಸಬ್ಸಿಡಿ ಕೊಡ್ತೀವಿ ಅಂತ ಒಪ್ಕೊಂಡ್ವು ಇದರಿಂದ ಅವರಿಗೆ ವರ್ಷಕ್ಕೆ ನೂರಾರು ಕೋಟಿ ಖರ್ಚಾಗತ್ತೆ ಆದರೆ ಅದಕ್ಕೆ ಸಿದ್ಧರಾಗಿದ್ದಾರೆ ನೀವು ನಾನು ಯಾಕೆ ನಲವತ್ತೆರಡು ರೂಪಾಯಿ ಕೊಡಬೇಕು ಅಂತ ಯೋಚಿಸ್ತಿದ್ದೀರಾ ಕೊಡಬೇಡಿ ನಿಮಗೆ ಅಂಥ ಕಲ್ಲು ಹೃದಯ ಇದ್ದರೆ ಕೊಡಬೇಡಿ ಅಗತ್ಯ ಇಲ್ಲ ನಾವು ಮಾಡ್ತೀವಿ ಮಾಡೇ ಮಾಡ್ತೀವಿ ಈ ದೇಶದಲ್ಲಿ ಜಗತ್ನಲ್ಲಿ ಇನ್ನೂ ಅನೇಕ ಮನುಷ್ಯರು ಜೀವಂತವಾಗಿದ್ದಾರೆ ಬರೀ ಭಾರತದಲ್ಲಷ್ಟೇ ಅಲ್ಲ ಜಗತ್ತಿನಾದ್ಯಂತ ಜನ ಕೊಡುಗೆ ನೀಡುತ್ತಿದ್ದಾರೆ ಯಾಕಂದ್ರೆ ಜಗತ್ತಿನಲ್ಲಿ ಇನ್ನೂ ಮಾನವತೆ ಉಳ್ಕೊಂಡಿದೆ